ಸಚಿವರಿಗೆ ನಾವೇನು ಸಲಹೆ ಸೂಚನೆ ಕೊಡೋದು ಏನೂ ಇಲ್ಲ. ಏನೋ ಅವರು ವಿಶ್ವಾಸ ಇಟ್ಕೊಂಡು ಬಂದರು ಅಷ್ಟೇ. ಸ್ವಲ್ಪ ಉಭಯ ಕುಶಲೋಪರಿ ಅಷ್ಟೇ. ಯಾವ ಊರಲ್ಲಿ ಓದಿದ್ರಿ ಅವರು? ಕಾರ್ಕಳದವರಂತೆ ಅಲ್ಲಿ ಕಾಲೇಜಲ್ಲಿ ಓದಿದ್ರು. ಅದರ ಪ್ರಿನ್ಸಿಪಲ್ರು ನಮಗೆ ಸ್ನೇಹಿತರು. ನೀವು ಅವರು ಶಿಷ್ಯರ ಬರೀ ಇದನ್ನು ಕೇಳಿದ್ರು ಅಷ್ಟೇ. ಸರ್, ಕೆಲವು ರಾಜಕಾರಣಿ ಒಬ್ಬರು ಆರ್ ಎಸ್ ಎಸ್ನ ತಾಲಿಬಾನ್ಗೆ ಹೋಲಿಸ್ತಾ ಇದ್ದಾರೆ. ಈ ವಿಚಾರದ ಬಗ್ಗೆ ನೀವು ಕೂಡ ನೋಡಿದ್ದೀರಿ ಪತ್ರಿಕೆಗಳಲ್ಲಿ, ನಿಮ್ಮ ವೈಯಕ್ತಿಕ ಅಭಿಪ್ರಾಯ? ವೈಯಕ್ತಿಕ ಅಭಿಪ್ರಾಯವೇನೋ, ಅವರು ಅವರ ಇದಕ್ಕೆ ತಕ್ಕನಾಗಿ ಅವರು ಮಾತಾಡಿದ್ದಾರೆ ಅಷ್ಟೇ. ಅವ್ರು ಯಾವಾಗಲೂ ಏನು ಮಾತಾಡಬೇಕೋ ಅದನ್ನೇ ಮಾತಾಡಿದ್ದಾರೆ ಅಷ್ಟೇ. ಅಷ್ಟೇ, ಇನ್ನೇನಿಲ್ಲ. ಯಾಕಂದ್ರೆ ಒಂದು ದೇಶ ಪ್ರೇಮ ಸಂಘಟನೆಯನ್ನ ತಾಲಿಬಾನ್ ಗೋಲ್ಸೋದು ಎಷ್ಟು ಸರಿ ಅಂತ, ಒಂದು ದೇಶ ಪ್ರೇಮ ಸಂಘಟನೆಯನ್ನ ತಾಲಿಬಾನ್ ಗೋಲ್ಸೋದು ಎಷ್ಟು ಸರಿ ಅಂತ, ಎಷ್ಟು ಸರಿ ಇದೆ ಅಂತ ಏನು ಹೇಳೋದು ಇವರಿಗೆ? ಇದು ಬೇರೆ ಇನ್ಯಾವ ದೇಶದೊಳಗೂ ಈ ಥರದ ಪ್ರಜೆಗಳು ಇರೋದಿಲ್ಲ. ಯಾವ ಬೇರೆ ಯಾವ ದೇಶದಲ್ಲೂ ಕೂಡ ಪ್ರಜಾಪ್ರಭುತ್ವ ಇರುವಂಥ ದೇಶದೊಳಗೆ ಈ ಥರದೊಳಗೆ ಯಾರೂ ಇರೋದಿಲ್ಲ. ಈ ನಮ್ಮ ದೇಶದೊಳಗೆ ಏನು ಬೇಕಾದರೂ ಮಾತಾಡ್ಬೋದು. ಇದು ನಮ್ಮ ಪ್ರಜಾಪ್ರಭುತ್ವ. ಸರ್, ಈಗ ತಾಲಿಬಾನ್ನಲ್ಲಿ ನಡೀತಾರಂಥ ಘಟನೆಯಿಂದಾಗಿ ಮೋದಿಯವರ ಅನಿವಾರ್ಯತೆ ಭಾರತಕ್ಕೆ ಗೊತ್ತಾಗ್ತಿದೆ ಅನಿಸುತ್ತೆ ಸರ್? ಖಂಡಿತವಾಗಿಯೂ ಮೋದಿಯವರು ಇಲ್ಲದೆ ಹೋದರೆ ಈ ಪರಿಸ್ಥಿತಿಯನ್ನು ನಿಭಾಯಿಸೋಕೆ ಯಾರ ಕೈಲೂ ಆಗಲ್ಲ. ಈ ಕಾರ್ಯಕ್ರಮ ಈ ಸ್ಥಿತಿ ಅಂತ ಅಲ್ಲ, ಇನ್ನು ಮುಂದೆ ಏನೇನು ಬರುತ್ತೆ ಅದನ್ನು ನಿಭಾಯಿಸೋಕೆ ಯಾರ ಕೈಲೂ ಆಗಲ್ಲ. ಇವರೆಲ್ಲ ಸೇರಿಕೊಂಡು ಒಂದು 18 ಜನ 19 ಜನ ಈಗೆಲ್ಲ ಮೀಟಿಂಗ್ ಎಲ್ಲ ಕರೆದಿದ್ದಾರಲ್ಲ ಇದರೊಳಗೆಲ್ಲವ. ಈಗ ಸಪೋಸ್ ಇವರೇ ಮೀಟಿಂಗ್ ಮಾಡ್ತಾರೆ ಅಂತ ಅಂದೆ, ಚೀಫ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ಯಾರಿರ್ತಾರೆ? ರಾಹುಲ್ ಗಾಂಧಿ ಆಗ್ತಾರೆ. ಇನ್ಯಾರೋ ಒಬ್ಬರು ಡಿಫೆನ್ಸ್ ಮಿನಿಸ್ಟರ್ ಆಗ್ತಾರೆ, ಇನ್ನೋರೊಬ್ಬರು ಫೈನಾನ್ಸ್ ಮಿನಿಸ್ಟರ್ ಆಗ್ತಾರೆ. ನಮಗೆ ಅದು ಬೇಕು, ಇದು ಬೇಕು, ಇದು ಬೇಕು ಹಾಗೆ ಅಂತ ಹೇಳ್ತಾರೆ. ಪಾಕಿಸ್ತಾನದವ್ರು ಏನೋ ಅಲ್ಲೊಂದು ಗುಂಡು ಹೊಡೆದ್ರು ಅಂತಾನೆ. ಆ ನಮ್ಮ ಸೋಲ್ಜರ್ಸ್ಗೆ ತಿರುಗಿ ಹೊಡೆಯೋ ಫ್ರೀಡಮ್ ಕೊಟ್ಟಿರಲ್ಲ ಇವರು. ನೀವು ಇದಕ್ಕೆ ಏನು ಗೌರ್ಮೆಂಟ್ಗೆ ಇದು ಮಾಡಬೇಕು, ಏನು ರಿಪೋರ್ಟ್ ಕೊಡಬೇಕು. ಡಿಫೆನ್ಸ್ ಮಿನಿಸ್ಟ್ರು ಏನು ನಾವು ಒಂದು ಇದನ್ನು ಹೊಡಿಬೇಕು ಅವ್ರಿಗೆ ವಾಪಸ್ ಹೊಡಿಬೇಕು ಅಂತಂದರೆ ನೋ 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 ನೋ, ನಾವು ಅದೆಲ್ಲ ಮಾಡಕೂಡ್ದು ಅಂತ ಪಾಕಿಸ್ತಾನದ ಪರವಾಗಿ ಇನ್ನೊಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಇರ್ತಾನೆ. ಅವಾಗ ಏನು ಮಾಡ್ತೀರಾ ಇದ್ರೊಳಗೆಲ್ಲ? ನಾವು ಇವರೆಲ್ಲ ಸೇರಿಕೊಂಡು ಸಾಧ್ಯವೇ ಇಲ್ಲ. ನಮ್ಮ ಇದರೊಳಗೆಲ್ಲ ಒಂದು ಐಡಿಯಾಲಜಿ ಅನ್ನೋದು ಒಂದು ಕ್ಲಿಯರ್ ಕಟ್ ಆಗಿರಬೇಕು ಇದರೊಳಗೆಲ್ಲ. ಮೋದಿ ಆಗೋ ಹೊತ್ತಿಗೆ ಇವಾಗ ಈ ಮಟ್ಟಕ್ಕೆ ತಂದಿಟ್ಟಿದ್ದಾರೆ. ಈಗ ಅಕಸ್ಮಾತ್ ದುರಾದೃಷ್ಟವಶಾತ್ತು ಇದನ್ನು ನೆಕ್ಸ್ಟ್ ಮೋದಿ ಬರಲಿಲ್ಲ ಅಂತ ಇಟ್ಕೊಳ್ಳಿ, ಈ ದೇಶದ ಪರಿಸ್ಥಿತಿ ಏನಾಗುತ್ತೆ ಅಂತ ಅನ್ನೋದನ್ನು ಕಲ್ಪಿಸ್ಕೊಳ್ಳೋಕೆ ಸಾಧ್ಯವಿಲ್ಲ. ಅದು ಈಗ ಸಿ ಎ ಆಕ್ಟ್ ತಂದಾಗ ನರೇಂದ್ರ ಮೋದಿಯವರನ್ನ ಸಾಕಷ್ಟು ಜನ ಟೀಕೆ ಮಾಡಿದ್ರು, ಹೌದು, ಸಾಕಷ್ಟು ಮುಖಂಡರು ಟೀಕೆ ಮಾಡಿದ್ರು. ಆದ್ರೆ ಇವತ್ತು ಸಿ ಎ ತರಲಿಲ್ಲ ಅಂದ್ರೆ ಭಾರತ ಪರಿಸ್ಥಿತಿ ಆಗ್ತಲೇ ಇರಲಿಲ್ಲ. ಅದರೊಳಗೆ ಅಧಿಕಾರ ಕಂಡ್ರಿ, ದೇಶ ಏನು ಬೇಕಾದರೂ ಮಾರ್ತಾರೆ. ಅಧಿಕಾರಕ್ಕೆ ಬಂದರೆ ಸಾಕು, ಅಧಿಕಾರಕ್ಕೆ ಬೇಕು ಅಂದರೆ ಓಟು, ಓಟ್ ಅಂದರೆ ಕೊಂಡ್ಕೊಳ್ಳೋದು, ಬಲ್ಕ್ ಪರ್ಚೇಸಿಂಗ್ ಆಫ್ ಓಟು. ಅದರ ಅಧಿಕಾರಕ್ಕೆ ನಾವು ಬಂದ್ಬಿಡ್ಬೇಕು ಅಷ್ಟೇ, ಇನ್ನೇನೂ ಇಲ್ಲ. ಥ್ಯಾಂಕ್ಸ್.